ஜனத்துக்கும் வரநாள் வாருண்டான அராரி மன்னா தொழிலானா ஜனத்துக்கும் வரண்ணா தொழிலானா தொழிலான ಇದಕ್ಕೆ ಹಾಡ್ತಿ ಮತ್ತೇನಮ್ಮ ಮಾಡ್ಬೇಕು ನೀ ಬಾಗ್ರ ತಗಿಲಿಲ್ಲ ಅಂದ್ರೆ ನಮ್ಗೆ ಗಾಬರಿ ಆಗುದಿಲ್ಲ ನಮಗೆ ಅನಿಸ್ತು ನೀ ಜೀವಕ್ಕೇನಾರ ಹೆಚ್ಚು ಕಡಿಮೆ ಮಾಡ್ಕೋತೀನಿ ಅಂತ ತಿಳ್ಕೊಂಡ್ರೇನ ವೀಣಾ ಅಷ್ಟು ದುರ್ಬಲ ಮನಸ್ಸನಾಕಿ ಅದಿನೇನು ಬಿಡವ ನೀ ಹಂಗೇನು ಮಾಡ್ಕೊಳಂಗಿಲ್ಲ ಅಂತ ನಮಗೂ ಗೊತ್ತಿತ್ತು ಅಲ್ವಾ ನೀನು ಎಷ್ಟೊತ್ತು ಬಾಗಲ್ ತಗಿಲಿಲ್ಲ ಎಲ್ಲರಿಗೂ ಗಾಬರಿ ಆಗಂಗಿಲ್ಲ जोड़ी जो वीणा वैनी बगल तेदी ननस्क बहुत त्रास आगे मद्वे बहुत तड़वा ने अदक लगुन एचर आगे ಹೌದಾ ವೀಣಾ ಅತ್ತೆ ನಾವೆಲ್ಲ ನಿಮಗೆ ಡಿಸ್ಟರ್ಬ್ ಮಾಡ್ವಿ ಅನ್ಸುತ್ತೆ ಸಾರಿ ಇಲ್ಲ ವದಿಯಾ ನಾನಾ ಸಾರಿ ಕೇಳಬೇಕು ನಿಮ್ಮೆಲ್ಲರೂ ಕಾಳಜಿ ನನಗೆ ತಿಳಿತದ ನಾನು ಲಗುನ ಎತ್ತು ಬಾಗ್ಲು ತೆಗಿಬೇಕಿತ್ತು ದಾದಾ ಜೀವನದಾಗ ಎಂತ ಸಮಸ್ಯೆಗಳು ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸಬೇಕು ಅನ್ನೋ ತಿಳುವಳಿಕೆ ನನಗೆ ಹೇಳ್ಕೊಟ್ಟಿರಿ ಹಾಗಾಗಿ ನಾ ಎದುಕೋ ಅಂಜಾಕಿ ಅಲ್ಲ ವೀಣಾ ನಿನ್ನ ಮಾತು ಕೇಳಿ ನಮಗೆಲ್ಲರಿಗೂ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಆ ಇದ ಖುಷಿಗೆ ನಾನು ಒಂದು ಹಾಡು ಹಾಡ್ತೀನಿ ಎಲ್ಲರೂ ಕೇಳ್ರಿ ಸಾಕ್ ಸುಮ್ಮನೆ ಇರ್ತೀರಾ ನೀಗ ಬೇಡ ಸುಮ್ಮನೆ ಇರಿ ವೀಣಾವೇನಿ ನೀವು ಲಗುನ್ನೇ ತಯಾರಾಗಿ ಬರ್ರಿ ನಾಷ್ಟಾ ತಯಾರದ ಎಲ್ಲರೂ ಕುಂತು ನಾಷ್ಟಾ ಮಾಡೋಣ ಕಾಯ್ತಿರ್ತೀವಿ ಬರಿ 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 ಏ ಏ ನನ್ನೊಂದು ಹಾಡು ಕೇಳ್ಕೊಂಡು ಹೋಗು ಏ ಒಂದೊಂದು ಚಂದ आत बड़ हाड़ अय्या लगुन तैयार भाव आता नहीं अंदिरो ನನ್ನಿಂದ ಪ್ರಾಬ್ಲಮ್ ಆಗಿದೆ ಹೌದು ಬಟ್ ಆದ್ರೆ ಅದು ಯಾವುದು ನಾನು ಬೇಕಂತ ಮಾಡಿಲ್ಲ ಹಾಗಾದ್ರೆ ನಾನು ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ ನಿಮಗೆ ನಿಜವಾಗ್ಲೂ ನಿಮ್ಮ ಮಗಳ ಮೇಲೆ ಪ್ರೀತಿ ಇದೆಯಾ ಅಲ್ಲ ಈ ತರಲ್ಲ ಮಾಡ್ಕೋಬೇಕಿದ್ರೆ ಒಂದೇ ಒಂದ್ಸಲ ನಿಮ್ಮ ಮಗಳ ಬಗ್ಗೆ ನೀವು ಯೋಚನೆ ಮಾಡಿದ್ರಾ ನಿಮಗೆ ಗೊತ್ತಾ ನಾನು ಇಷ್ಟೇ ಚಿಕ್ಕವಳಿದ್ದಾಗಲೇ ನನ್ನ ಮಮ್ಮಿ ನನ್ನ ಬಿಟ್ಟು ಯುಎಸ್ ಹೊರಟು ಹೋಗಿದ್ದು ಚಿಕ್ಕ ವಯಸ್ಸಲ್ಲಿ ಅಮ್ಮನಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಎಲ್ಲ ಅರ್ಥ ಆಗುತ್ತೆ ತಿಯಾ ನೀ ಸಮಾಧಾನ ಮಾಡ್ಕೊ ಅಳಬೇಡ ಸಿಂಡ್ರೆಲ್ಲಾ ಈಗ ಅವರ ಹೆಲ್ತ್ ತುಂಬಾ ಡೆಲಿಕೇಟ್ ಅದ ಅವರಿಗೆ ಏನು ಅನ್ನಕ್ಕೆ ಹೋಗಬೇಡ್ರಿ ಪರವಾಗಿಲ್ಲ ಅವಳಿಗೆ ಮಾತಾಡಕ್ಕೆ ಬಿಡಿ ನಿನಗೆ ನಾನು ಮತ್ತೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಅನಿಸ್ತಾ ಇದೆ ಅಲ್ವಾ ಭಾಸ್ಕರ್ ಮುಂದೆ ಹಾಗೆ ಹೇಳಿದ್ಯಂತೆ ಡೋಂಟ್ ವರಿ ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ ಹಾಗೆ ವೀಣಾ ಭಾಸ್ಕರ್ ಮದುವೆ ಆದ್ಮೇಲೆ ಭುವಿನ್ ಕರ್ಕೊಂಡು ದೂರ ಹೊರಟೋಗ್ತೀನಿ ವಾವ್ ಅಮೇಜಿಂಗ್ ನೀ ವೀಣಾ ಅತ್ತೆತ್ರ ಬಂದು ಸಾರಿ ಕೇಳಿದ ತಕ್ಷಣ ಅವ್ರ ಖುಷಿ ಖುಷಿಯಾಗಿ ಮದುವೆಗೆ ಒಪ್ಪಿಕೊಳ್ತಾರೆ ಅಂತ ಅನ್ಕೊಂಡಿದ್ದೀರಾ ಅವ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ಇಲ್ಲ ಇಲ್ಲ ನಾನು ಆರ್ಥದಲ್ಲಿ ಹೇಳಲಿಲ್ಲ ಭಾಸ್ಕರ್ ವೀಣಾ ಮದುವೆ ಆಗದೆ ಎಲ್ಲ ನಂತರನೇ ಹಾಗೆ ನಿಮ್ಮ ಹಾಗೆ ಅವರನ್ನು ಸೂಸೈಡ್ ಮಾಡ್ಕೊಳ್ಳಲ್ಲ ಶಿ ಇಸ್ ಸ್ಟ್ರಾಂಗ್ ವುಮನ್ ಅಂಡ್ ಶಿ ಇಸ್ ಅ ರಿಯಲ್ ಫೈಟರ್ ನಿಮ್ಮ ಹಾಗೆ ಪ್ರಾಬ್ಲಮ್ ಫೇಸ್ ಮಾಡೋಕಾಗದೆ ಹೆದರಿ ಓಡೋಗಲ್ಲ ಅವರು ನಿಮಗೆ ಗೊತ್ತಾ ಈ ಮದುವೆ ಇಡೀ ಮನೆಯವರ ಕನಸಾಗಿತ್ತು ಇದು ನನ್ಸ್ ಮಾಡಬೇಕು ಅಂತ ಎಲ್ಲರೂ ಕಾಯ್ಕೊಂಡು ಕೂತಿದ್ರು ಆದ್ರೆ ನಿಮ್ಮಿಂದ ಬರಿ ಮದುವೆ ಅಲ್ಲ ಎಲ್ಲರೂ
ಅಲ್ಲ ನಿಮ್ಗೆ ಈ ಲಗ್ನನೇ ಇಷ್ಟ ಇರಲಿಲ್ಲ ಅಂತಂದ್ರೆ ಇಲ್ಲಿಗೆ ಬರಬಾರ್ದಾಗಿತ್ತು, ವೀಣಾ ಅತ್ತಿನ ಒಪ್ಪಿಸ್ಬಾರ್ದಾಗಿತ್ತು. ನೀವು ಮಾಡಿರೋ ಕೆಲಸಕ್ಕೆ ಮಂದಿಗೆ ನಾವು ಹೆಂಗೆ ಮುಖ ತೋರಿಸ್ಬೇಕು ಹೇಳ್ರಿ? ಹಾಂ ಹೌದ್ರಿ, ನೀವು ಆತ್ಮಹತ್ಯೆ ಅಲ್ಲ ವೀಣಾ ಅತ್ತೆ ಬಲಿ ತಗೊಳ್ಳೋ ಕೆಲಸ ಮಾಡಿರಿ. ನಾನು ವೀಣಾನ್ ಸಾರಿ ಕೇಳ್ತೀನಿ, ದಯವಿಟ್ಟು ಭಾಸ್ಕರ್ನ ಮದುವೆ ಮಾಡ್ಕೊ ಅಂತ ಬೇಡ್ಕೋತೀನಿ. ಪ್ಲೀಸ್ ಸ್ಟಾಪ್ ದಿಸ್. ಫಸ್ಟ್ ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳಿ, ವೀಣಾ ಅತ್ತೆ ಕೇರ್ ತಗೊಳ್ಳೋದಕ್ಕೆ ನಾವೆಲ್ಲರೂ ಇದೀವಿ. ಪ್ಲೀಸ್ ಈ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಳ್ಳೋದ್ ಬಿಟ್ಟು ನಾನು ವೀಣಾ ಅತ್ತೆನ ಅವ್ರ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ದಿಯಾ ಸಮಾಧಾನ ಮಾಡ್ಕೊ. ದಿಯಾ ಹೇಳೋದು ಬರೋಬ್ಬರದ. ದೀಪಾಲಿ ಅವರ, ನೀವು ಅವ್ರ ನಡ್ಬರ್ಕೋ ಹೋಗಿ ರಿಕ್ವೆಸ್ಟ್ ಮಾಡಕ ಹೋಗ್ಬೇಡ್ರಿ. ನಮ್ಮ ನಡುಕೋಟಿ ಕುಟುಂಬ ಕಡೆಯಿಂದ ಇದನ್ನ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಲಿಕ್ಕತ್ತೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ ಪ್ಲೀಸ್. ದೀಪಾಲಿ ಅವರ, ಇನ್ನು ನಿಮ್ಮ ಆರೋಗ್ಯನ ನೀವು ನೋಡ್ಕೋರಿ, ನಾವಿನ್ನು ಹೊರಡ್ತೀವಿ ಬನ್ನಿ. ವೀಣಾ ನೀನು ಮೊದಲಂಗೆ ಗೆಲುವಾಗಿರೋದು ನೋಡಿ ನಮಗಂತೂ ಬಹಳ ಖುಷಿ ಆಯ್ತು ನೋಡವ. ಅಂತೂ ನಂದು ಮತ್ತೆ ದಿಯನ ಹಾಡು ಮಸ್ತ್ ಆಯ್ತು ನೋಡ, ಮಸ್ತ್ ಕೆಲಸ. ಅಲ್ಲ ಸುಮ್ಮನ ಮಾತಿಗಂದೆ ದಾದಾ. ಆದರೂ ದಾದಾ ಈ ಲಗ್ನ ನಿಂತಿದ್ದಕ್ಕೆ ನಿಮ್ಗೆಲ್ಲ ಎಷ್ಟು ನುಕ್ಸಾನ್ ಆಗದ ಅದನ್ನ ನೆನೆಸ್ಕೊಂಡ್ರೆ ನಂಗೆ ಬಹಳ ಬೇಸರ ಆಗ್ಲಿಕ್ಕತ್ತದ. ಒಂದು ಮದುವೆ ನಿಂದ್ರೋದು ಅಂದ್ರೆ ಅದು ಸುಲಭದ ಮಾತಲ್ಲವಾ, ನಾನು ಒಪ್ತೀನಿ. ಅದರಿಂದ ಹೊರಗು ಬರೋದು ಅಷ್ಟು ಸರಳ ಅಲ್ಲ. ಕುಂತ್ರ ನಿಂತ್ರ ಹಿಂಗಾತಲ್ಲ ಅಂತ ಮನಸ್ಸು ಹಾಳ ಹಳಸಾಕತ್ತೆ. ಪ್ರಪಂಚನೇ ಮುಳುಗೋಯ್ತೇನೋ ಅಂತ ಅನಿಸ್ತದ, ಬುದ್ಧಿ ಮಂಕ್ತಾಗ್ತದ, ತಲೆಯೊಳಗ ಇಲ್ಲಿ ಸಲದ ಕಲ್ಪನೆಗಳು ಬರಕ್ಕೆ ಶುರುವಾಗ್ತವ. ಇದರಿಂದ ಹೊರಗೆ ಬರಕ್ಕೆ ಇರೋದು ಎರಡೇ ದಾರಿ, ಒಂದು ತಾಳ್ಮೆ ತಗೋಬೇಕು, ಮತ್ತೊಂದು ಅದಕ್ಕೆ ಸಮಯ ಮಾಡಿಕೊಡ್ಬೇಕು. ನಾ ತಾಳ್ಮೆ ಕಳ್ಕೊಂಡಿಲ್ಲ ದಾದಾ, ಆದರೂ ನನ್ನ ಲಗ್ನಕ್ಕೆ ನೀವೆಲ್ಲ ಎಷ್ಟು ಓಡಾಡಿರಿ, ಎಷ್ಟು ಕಷ್ಟಪಟ್ಟಿರಿ, ಎಷ್ಟು ಖರ್ಚು ಮಾಡಿರಿ, ಅದೆಲ್ಲ ಆಳತ್ತಲ್ಲ ದಾದಾ. ನೋಡುವ ಅದ್ರ ಚಿಂತೆ ನೀನು ಮಾಡಬೇಡ. ಲೆಕ್ಕಾಚಾರದ ವಿಷಯಕ್ಕೆ ಬಂದ್ರೆ 10 ರೂಪಾಯಿಗೂ ಲೆಕ್ಕ ಹಾಕವಲ್ಲ, ಆದ್ರೆ ಮನೆಯವ್ರು ಸಂತೋಷದ ವಿಷಯ ಬಂದಾಗ ರೊಕ್ಕದ ಲೆಕ್ಕ ಹಾಕವಲ್ಲ. ಮತ್ತಿನ್ನ ಏನೋ ತ್ರಾಸ ಬಂದ್ರು ನಾವು ನಮ್ಮ ಸಂತೋಷನ ಕಳ್ಕೋಬಾರ್ದು, ಇದಲ್ಲೇನ ನಮ್ಮ ಕುಟುಂಬದ ಅಜೆಂಡಾ. ವೀಣಾ ಒಂದು ಸಣ್ಣ ತೂತು ಒಂದು ದೊಡ್ಡ ಹರಗನ್ನ ಮುಳುಗಿಸ್ತಂತ, ಹಂಗ ಒಂದು ಸಣ್ಣ ನಾವು ನಮ್ಮ ಸಂತೋಷನ ಕಿತ್ಕೊಂಡದ. ಆದರೆ ನಾವೆಲ್ಲ ಕುಟುಂಬದವರು ಎದೆಗುಂದದ ಗಟ್ಟಿ ಮನಸ್ಸು ಮಾಡಿಕೊಂಡು ಅದನ್ನು ಎದುರಿಸ್ಬೇಕು. ಎದುರಿಸುವಂಥ ಪರಿಸ್ಥಿತಿ ಬಂದದ, ಎದುರಿಸೋಣ ಬಿಡು. ನಿನ್ನ ಮಾತು ಒಪ್ತೀನಿ ವಿರೋದಾದ, ಈ ಮನೆಯಾಗ ಎಲ್ಲರೂ ಸಂತೋಷದಿಂದ ಇರಬೇಕು, ಅದಕ್ಕೆ ನಾನು ನನ್ನ ಜೀವ ಸವಿಸ್ತೀನಿ. ಈ ಸಂತೋಷ ಹಾಳಾಗಕ್ಕೆ ನಾನು ಯಾವತ್ತೂ ಬಿಡಂಗಿಲ್ಲ. ನಡೆದದಕ್ಕೆ ಬೇಸರ ಆಗದ ಖರೆ, ಆದ್ರೆ ಅದನ್ನೆಲ್ಲ ನುಂಗಿ ಮುಂದುವರಿಯೋ ಅಷ್ಟು ಗಟ್ಟಿತನೂ ನನ್ನೊಳಗದ. ಅದ ಕಣವ ನಮಗೂ ಬೇಕಾಗಿರೋದು. ನೀ ಒಬ್ಬಾಕಿ ಮೊದಲಿನಂತಾದ್ರೆ ಅಷ್ಟ ಸಾಕು, ನನಗೆ ಬೇರೆ ಏನು ಬೇಕಾಗಿ. ಅಲ್ಲ ವೀಣಾ ನಿನಗೇನ್ರ ಅಂತ ಚಿಂತೆ ಇದ್ರೆ ನನಗೆ ಹೇಳವಾ, ನಾನು ಮತ್ತೆ ದಿಯಾ ಇಬ್ರು ಸೇರ್ಕೊಂಡು ಒಂದು ಮಸ್ತ್ ಹಾಡಾಡಿ ಆ ಚಿಂತೆನ ಓಡಿಸ್ಬಿಡ್ತೀವಿ. ಏಯ್ ನೀವಿಬ್ರು ಹಾಡಿದ್ರೆ ಓಡೋದು ಚಿಂತೆ ಅಲ್ಲ, ಈಕೆ ಹಾಡಾಗಿರೋ ವಿಷಯ ಏನು ಬೇಕಾಗಿಲ್ಲ, ಸುಮ್ಮನೆ ಇರು. ಅಲ್ಲ ದಾದಾ ಒಂದೊಂದು ಹಾಡು ಗಪ್ಪ. ಅಲ್ಲ ಏ ಹಾಡು ಕುಳಿದು ಅಲ್ಲ. ಆ ದೀಪಾಲಿ ನಮ್ಮ ವೀಣಾ ಅತ್ತೆಗೆ ಅಷ್ಟೆಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ರು, ನಾವ್ ಯಾಕೆ ಅವ್ರ ಜೊತೆ ಪ್ರೀತಿಯಿಂದ ನಡ್ಕೋಬೇಕು? ಪ್ರೀತಿಯಿಂದ ನಡ್ಕೋಬೇಕಂತ ಹೇಳತ್ತಿಲ್ಲ ದಿಯಾ, ಹಂಗಂತ ಅವ್ರಿಗೆ ಇಷ್ಟು ಜೋರು ಮಾಡೋದು ಬೇಕಾಗಿರಲಿಲ್ಲ, ಯಾಕಂದ್ರೆ ಈಗ ಅವ್ರ ಮನಸ್ಸು ಭಾಳ ಸೂಕ್ಷ್ಮ ಇರ್ತದೆ. ಹೌದು
ನೀ ಅಂದಿದ್ದ ಮನಸ್ಸಿಗೆ ಹಚ್ಕೊಂಡು ಆಕೆನಾರ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರ ಅಷ್ಟ ಅದ್ರ ಅಪವಾದ ನಮ್ಮ ತಲೆ ಮೇಲೆ ಬರ್ತದ. ನಾವು ಬೈದ್ವಿ ಅಂತ ಅವ್ರೇನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಸುಮಿ. ಇವತ್ ನಾವ್ರಿಗೆ ಬೈದೇ ಇದ್ರೆ ನಾಳೆ ಮದ್ವೆ ನಡೀತಿರ್ಬೇಕಿದ್ರೆ ಮತ್ತೆ ಈ ತಪ್ಪು ಮಾಡ್ತಾರೆ. ಆಗೆಲ್ಲರೂ ಏನ್ ಮಾಡ್ತೀರಾ? ಇವಾಗ ನಾವು ಅವರಿಗೆ ಕೋಪದಿಂದ ಬೈದ್ ಬುದ್ಧಿ ಹೇಳಿದಕ್ಕೆ ಅವ್ರ ತಪ್ಪೇನು ಅಂತ ಅವ್ರಿಗೆ ಅರ್ಥ ಆಗಿದೆ. ಇಲ್ಲ ಅಂತ ಅಂದ್ರೆ ಮತ್ತೆ ಇದೇ ತಪ್ಪನ್ನ ಮಾಡ್ತಾರೆ ಅವರು. ದಿಯಾ ಬರೋಬ್ಬರನ್ನ ಹೇಳಕತ್ತಾಳ.